महाराष्ट्र वेहिकल कर्नाटक बरलवा इू कूड़ा अदे रीति ना अर्थमक कन्डिगर एंथवर अंतु शांति प्रियर अंत महाराष्ट्र गाड़ी महाराष्ट्रदवर इेकु जन बेंगलूर बेलगावी कलबुर्गल बेदु जन बेदु एम एच रिजिस्ट्रेशन गाड़ी ओडाड़ता अली वाहन पापर असहायक बे मत महिता ना कोलिग दिलीप पड़को दिलीप एला कड़ा वरदी आगता कर्नाटक वाहन अड्डो किरीक इवेल बरता महिति हे ಹೌದು ಬಹಳಷ್ಟು ಮಾಹಿತಿ ಬರುತ್ತಿರುವಂತ ರವೀಂದ್ರ ಪ್ರಮುಖವಾಗಿ ಮಹಾರಾಷ್ಟ್ರದ 600 ಬಸ್ಗಳು ಕರ್ನಾಟಕದ 600 ಬಸ್ಗಳು ಮಹಾರಾಷ್ಟ್ರದಲ್ಲಿ ಇರುವಂತದ್ದು ಅದರ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇರುವುದರಿಂದ ಕೆ ಅಂತಕಂತ ಎಲ್ಲಾ ಬಸ್ಗಳನ್ನ ಅಥವಾ ಎಲ್ಲಾ ವಾಹನಗಳನ್ನ ಟ್ರಕ್ ಗಳನ್ನ ಕೂಡ ಕಲ್ಲೋಗ್ತಾ ಇದ್ದಾರೆ ಕಲ್ಲು ಮೇಲೆ ಎತ್ತಿದ್ದಾರೆ ಮತ್ತೆ ಕಪ್ಪು ಮಷೀನ್ ತೆಗೆದುಕೊಂಡು ಅದರ ಮೇಲೆ ಬರ್ತಾ ಇರುವಂತದ್ದು ಅದನ್ನ ಕಾಟ ಹಾಕ್ತಿರುವಂತ ಬಹಳಷ್ಟು ವರದಿಗಳು ಆಗ್ತಾ ಇರುವಂತದ್ದು ಪುಣೆ ಇರಬಹುದು ಸತಾರ ಇರಬಹುದು ಕೊಲ್ಲಾಪುರ ಮತ್ತು ಸಾಂಗ್ಲಿಯಲ್ಲಿ ಬರ್ತಕ್ಕಂತ ಏನು ಗಾಡಿಗಳಿದೆ ಆ ಗಾಡಿಗಳ ಮೇಲೆ ಒಂದಿಷ್ಟು ಕಲ್ಲು ತೂರಾಟ ಆಗ್ತಾ ಇರೋದು ಇದೀಗ ಮಾಹಿತಿ ಬರ್ತಾ ಇರುತ್ತೆ ಇನ್ನೊಂದು ಕಡೆ ಏನಂತಂದ್ರೆ ಬೆಳಗಾವಿಗೆ ಕೇವಲ 12 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಚಂದ್ರಗಡದಲ್ಲಿ ಕೂಡ ದೊಡ್ಡ ಗಲಾಟೆ ಆಗಿದೆ ಚಂದ್ರಗಡದಲ್ಲೂ ಕೂಡ ಕನ್ನಡ ಬಾವುಟವನ್ನ ಸುಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಬರ್ತಾ ಇರುವಂತದ್ದು ಹೀಗಾಗಿ ಇದು ಎಷ್ಟು ಮಟ್ಟಿಗೆ ಇದೆ ಯಾಕಂದ್ರೆ ಅದು ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಅದನ್ನ ಕನ್ಫರ್ಮೇಷನ್ ಮಾಡಕಾಗುತ್ತಾ ಇದು ಕೂಡ ಅಷ್ಟು ದೊಡ್ಡದಾಗಿರುವಂತದ್ದು ಪ್ರಮುಖವಾಗಿ ನಮಗೀಗ ವಿಜುವಲ್ ಸಿಕ್ಕಿರುವಂತದ್ದು ಕೊಲ್ಲಾಪುರದ ಏನು ಟೋಲ್ ನಾಕಾ ಇದೆ ಆ ಕೊಲ್ಲಾಪುರ ಟೋಲ್ ನಾಕಾದಲ್ಲಿ ಎಲ್ಲಾ ಕೆ ಇರತಕ್ಕಂತ ಟ್ರಕ್ ಗಳನ್ನ ನಿಲ್ಲಿಸಿ ಅವರ ಮೇಲೆ ಒಂದಿಷ್ಟು ಗುಂಡಾಗಿರಿ ಮಾಡೋ ಪ್ರವೃತ್ತಿ ಎಲ್ಲಾ ಶಿವಸೇನಾ ಸೈನ್ಯ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ಅರವಿಂದ್ ಮಹಾರಾಷ್ಟ್ರಕ್ಕೆ ಹೋಗತಕ್ಕಂತ ಬಸ್ ಮತ್ತೆ ಕರ್ನಾಟಕದ ಗಾಡಿಗಳು ಇದನ್ನ ಅಟ್ ಲೀಸ್ಟ್ ಒಂದು ದಿನದ ಮಟ್ಟಿಗಾದರೂ ತಡೆಯುವಂತ ಕೆಲಸ ಏನಾದರೂ ಆಗ್ತಾ ಇದೆಯಾ ಹೌದು ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಈಗ 2-3 ನಿಮಿಷ ಹಿಂದೆಗಡೆ ಒಂದು ನಿರ್ಣಯ ತೆಗೆದುಕೊಂಡಿದೆ ಮಹಾರಾಷ್ಟ್ರ ಮತ್ತು ಗೋವಾ ಹೋಗತಕ್ಕಂತ ಎಲ್ಲಾ ವಾಹನಗಳನ್ನು ತಡಿಬೇಕು ಬಾರ್ಡರ್ ಅಲ್ಲಿ ತಡೆದು ನಿಲ್ಲಿಸಬೇಕು ಹಾಗೆ ಅಂತ ಹೇಳಿ ಕೆಎಸ್ಆರ್ಟಿಸಿಗೆ ಒಂದು ನಿರ್ದೇಶನ ನೀಡಿರುವಂತದ್ದು ಹೀಗಾಗಿ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗತಕ್ಕಂತ ಸಂಚಾರ ಸ್ಥಗಿತಾಗಿದೆ ಅಂದ್ರೆ ಪ್ರಮುಖವಾಗಿ ಬೆಳಗಾವಿ ಕಡೆಯಿಂದ ಇನ್ನು ಕರ್ನಾಟಕದ ಬಸ್ಗಳು ಹೋಗ್ತಾ ಇದ್ದವು ಮಹಾರಾಷ್ಟ್ರಕ್ಕೆ ಅವು ಗೋವಾಕ್ಕೆ ಹೋಗ್ತಕ್ಕಂತ ಎಲ್ಲಾ ಬಸ್ಗಳನ್ನು ಕೂಡ ತಡೆಯಲಾಗಿದೆ ಯಾಕಂತಂದ್ರೆ ಗೋವಾಕ್ಕೆ ಹೋಗಬೇಕಂದ್ರೂ ಕೂಡ ಮಹಾರಾಷ್ಟ್ರದಿಂದ ಹಾದು ಹೋಗಬೇಕಾಗುತ್ತೆ ಅಂದ್ರೆ 2-3 ಕಡೆ ಮಹಾರಾಷ್ಟ್ರದ ಆಗಬೇಕಾದ್ರೆ ಅಲ್ಲಿ ಗಲಾಟೆ ಆಗುವ ಸಾಧ್ಯತೆ ಇರೋದ್ರಿಂದ ಎಲ್ಲಾ ಬಸ್ಗಳನ್ನು ಈಗ ಸ್ತಬ್ಧಗೊಳಿಸಲಾಗಿದೆ ಯಾವುದೇ ಸಂಚಾರ ಕೂಡ ಕೊಲ್ಲಾಪುರಕ್ಕಾಗಲಿ ಸಾಂಗ್ಲಿಗಾಗಲಿ ಬೇರೆ ಕಡೆ ಆಗ್ತಾ ಇಲ್ಲ ಅರವಿಂದ್ ಓಕೆ ದಿಲೀಪ್ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗೆ ನೋಡಿ ಪದೇ ಪದೇ ಗಾಯವನ್ನು ನೀವು ಕೆರಿತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ ಮಹಾರಾಷ್ಟ್ರದವರು ಮರಾಠಿಗರು ಶಿವಸೇನೆಯವರು ಎಂಇಎಸ್ನವರು ಅರ್ಥ ಮಾಡ್ಕೊಳ್ಳಿ ಕನ್ನಡಿಗರು ಸಿಡಿದಿದ್ರೆ ಏನಾಗುತ್ತೆ ಕಾನೂನು ಕೈಗೆ ತಗೊಂಡ್ರೆ ಏನಾಗುತ್ತೆ ಅಂತಕಂತದನ್ನ ಅರ್ಥ ಮಾಡ್ಕೊಳ್ಳಿ ಸುಮ್ಮನಿರಿ ಯಾಕೆ ಅಂತಂದ್ರೆ ಕರ್ನಾಟಕದ ವೆಹಿಕಲ್ಸ್ ಮಹಾರಾಷ್ಟ್ರದಲ್ಲಿ ನೋಡಿ ಅಲ್ಲಿ ಬರಿತಾ ಇರೋದು ಕರ್ನಾಟಕದ ವೆಹಿಕಲ್ಸ್ ಮಹಾರಾಷ್ಟ್ರದಲ್ಲೂ ಮಹಾರಾಷ್ಟ್ರದ ವೆಹಿಕಲ್ಸ್ ಕರ್ನಾಟಕದಲ್ಲೂ ಇರುತ್ತೆ ನೀವು ಜೈ ಮಹಾರಾಷ್ಟ್ರ ಅಂತ ಬರೆದುಬಿಟ್ರೆ ಅಥವಾ ಆ ಡ್ರೈವರ್ ಕಿರಿಕಿರಿ ಮಾಡಿದ್ರೆ ಕಿರುಕುಳ ಕೊಟ್ರೆ ಆ ಕೆಲಸ ನಾವು ಮಾಡಬೇಕಾಗುತ್ತೆ ನಾವು ಮಾಡ್ತೀವಿ ಹಾಗೆ ನೋಡಕ್ಕೆ ಹೋದ್ರೆ ಮಹಾರಾಷ್ಟ್ರದವರು ಇಲ್ಲಿರೋದೇ ಜಾಸ್ತಿ